ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕೃತಿಗೌಡ ವ್ಲಾಗ್ಸ್. ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಈ ವ್ಲಾಗ್ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಇದು ಯಾವ ಹಬ್ಬ ಏನು ಅಂತ ನೆಕ್ಸ್ಟ್ ನಾನು ಹೇಳ್ತೀನಿ ಮುಂದಕ್ಕೆ. ಹಬ್ಬ ಎಲ್ಲ ನೋಡ್ಕೊಂಡು ಬಂದ್ವಿ ಅಲ್ವಾ? ಸೊ ನಿಮ್ಗೆ ಏನು ಅನಿಸ್ತು ಅನ್ನೋದು ಕಮೆಂಟ್ ಮೂಲಕ ತಿಳಿಸಿ. ನಾವು ಬರಬೇಕಾದ್ರೆ ಮಳೆ ತುಂಬಾ ಬರ್ತಿತ್ತು, ಹಾಗಾಗಿ ಅಲ್ಲೊಂದು ಮನೆ ಇತ್ತು, ಆ ಮನೆ ಹತ್ರ ನಿಂತ್ಕೊಂಡಿದ್ವಿ. ನಿಂತ್ಕೊಂಡು ಮನೆಗೆ ಬಂದ್ವಿ. ಈ ಹಬ್ಬದ ಹೆಸರು ಮಿಡ್ತಿನಲ್ ಹಬ್ಬ ಅಂತ. ಇದನ್ನು ಆ್ಯಕ್ಚುಲಿ ಕಾಲೋನಿಯವ್ರಿಗೆ ಮಾಡೋವಂಥ ಹಬ್ಬ ಅಂತಲೇ ಹೇಳ್ಬೋದು. ಇದನ್ನು ನಾವು ಭಾನುವಾರ ಸೋಮವಾರನೇ ಬರಬೇಕು ಈ ಹಬ್ಬ ಮಾಡೋಕ್ಕೆ. ಬಟ್ ಇದು ಭಾನುವಾರ ಸೋಮವಾರ ಮಾಡ್ಕೊಂಡಿರೋಂಥ ವಿಡಿಯೋ ಇದು. ಆ್ಯಕ್ಚುಲಿ ಎಡಿಟ್ ಮಾಡೋಕ್ಕೆ ಒಂದು 2-3 ದಿನ ಟೈಮ್ ತೊಗೊಂಡೆ. ಬಿಕಾಸ್ ಇವಾಗ ಕೆಲಸದ ಟೈಮು ಅಂದರೆ ಆಲೂಗಡ್ಡೆ, ಜೋಳ ಈ ಥರದ್ದು ಕೆಲಸದ ಟೈಮ್ ಆಗಿರೋದ್ರಿಂದ ನನಗೂ ಸ್ವಲ್ಪ ಬಿಡುವಿರಲಿಲ್ಲ, ನನಗೂ ಸಮಯ ಇರಲಿಲ್ಲ. ಹಂಗಾಗಿ ಒಂದು 2 ದಿನ ಟೈಮ್ ತೊಗೊಂಡಿದ್ದೀನಿ. ಆ್ಯಕ್ಚುಲಿ ಏನಪ್ಪ ಅಂದರೆ ನಮ್ಮೂರಲ್ಲಿ ಪ್ರತಿಯೊಬ್ಬರ ಮನೆಯಲ್ಲೂ ಕೂಡ ದುಡ್ಡನ್ನು ಕಲೆಕ್ಟ್ ಮಾಡ್ತಾರೆ. ಒಂದು 300-400 ರೂಪಾಯಿ ದುಡ್ಡನ್ನು ಕಲೆಕ್ಟ್ ಮಾಡಿ ಅದರಿಂದ ಏನು ಹಾಡಂತಂದು ಕಟ್ ಮಾಡ್ತಾರೆ. ಕಟ್ ಮಾಡಿ ಸಾಂಬಾರು ಮಾಡಿ ಅದು ಕಾಲೋನಿಯವ್ರಿಗೆ ಬಡಿಸೋವಂಥದ್ದು ಹಬ್ಬ ಇದು. ಅದ್ರ ಹಿಂದಿನ ದಿನ ಅಂದರೆ ಭಾನುವಾರ ದೇವ್ರನ್ನ ತಿದ್ದವ್ರನ್ನೇ ಕರ್ಕೊಂಡು ಬಂದು ಅದನ್ನು ದೇವ್ರು ತಿದ್ದಿಸಿ ಅದನ್ನು ಇಟ್ಟು ಪೂಜೆ ಮಾಡ್ತಾರೆ. ಭಾನುವಾರ ಹಿಂದಿನ ದಿನ ನೈಟು ಹುಳಿ ಕಾಳು ಸಾಂಬಾರು, ಅನ್ನ, ಮುದ್ದೆ, ಕಾಳು ತಗೊಂಡೋಗಿ ಉಪಹಾರ ಸುರಿತಾರೆ. ಉಪಹಾರ ಸುರಿದಾದ್ಮೇಲೆ ನೆಕ್ಸ್ಟ್ ಅದು ಸೋಮವಾರ ಮಧ್ಯಾಹ್ನ, ಇನ್ನು ಬೆಳಗ್ಗೆ ಏನೂ ಇಲ್ಲ, ಸೋಮವಾರ ಮಧ್ಯಾಹ್ನ ಏನು ಹಾಡು ತಂದು ಕಟ್ ಮಾಡಿ ಸಾಂಬಾರು ಮಾಡಿರ್ತಾರಲ್ಲ, ಅದಕ್ಕೆ ನಾವು ಅನ್ನ ಮುದ್ದೆನ ಮನೆಯಿಂದ ಮಾಡ್ಕೊಂಡೋಗಿ ತಗೊಂಡೋಗಿ ಉಪಹಾರ ಸುರಿಬೇಕು. ಸೊ ಅದನ್ನು ಉಪಹಾರ ಎಲ್ಲ ಸುರಿದು ಅದನ್ನು ಪೂಜೆ ಮಾಡಿ ಅದೇನು ಆವಾಗಲಿಂದ ರೂಢಿ ಮಾಡ್ಕೊಬಂದಿದ್ರು ಅಲ್ವಾ, ಸೊ ಆ ಪ್ರೊಸೀಜರಲ್ಲಿ ಎಲ್ಲ ಪೂಜೆ ಆಗುತ್ತೆ. ಮಧ್ಯಾಹ್ನ ಸಾಂಬಾರೆಲ್ಲ ಮಾಡಿ ಕಾಲೋನಿಯವ್ರಿಗೆ ಊಟ ಬಡಿಸ್ತಾರೆ. ಅದೇ ಈ ಹಬ್ಬದ ಸ್ಪೆಷಲ್ ಅಂತಲೇ ಹೇಳ್ಬೋದು. ನಾವು ಅವ್ರಿಗೆಲ್ಲ ನಾವೇನು ದುಡ್ಡು ಎತ್ಕೊಂಡು ಬಂದಿರ್ತೀವಲ್ವ, ಅದೇನು ದುಡ್ಡು ಎತ್ತಿ ಹಾಡು ತಂದು ಕಟ್ ಮಾಡಿಸಿರ್ತಾರೆ, ಕಟ್ ಮಾಡಿ ಸಾಂಬಾರು ಮಾಡಿರ್ತಾರಲ್ವ, ಸೊ ಅವ್ರಿಗೆಲ್ಲ ಹಾಡು ಏನು ಮಟನ್ ಸಾಂಬಾರು ಮಾಡಿ ಇಕ್ತೀವಿ ಕಾಲೋನಿಯವ್ರಿಗೆ. ನಾವೆಲ್ಲ ಏನಂದರೆ ನಮ್ಮ ಇದು ಐ ಮೀನ್ ನಮ್ಮ ಊರವರು ಕೋಳಿನ ಕುಯ್ಕೆ ಬರ್ತಾರೆ, ಎರಡೆರಡು ಕೋಳಿನ ಕುಯ್ಕೆ ಬರ್ತಾರೆ. ಅದು ತಲೆನ ಅಲ್ಲೇ ಬಿಟ್ಬಿಟ್ಟು ಇನ್ನು ಕೋಳಿನ ತೊಗೊಂಡು ಬರ್ತಾರೆ. ಸೊ ಆ ಥರ ಪ್ರೊಸೀಜರಲ್ಲಿ ಮಿಡ್ತಿನಲ್ ಹಬ್ಬ ಮಾಡ್ತಾರೆ ನಮ್ಮೂರಲ್ಲಿ. ನಾನು ಆ್ಯಕ್ಚುಲಿ ಮದುವೆಯಾಗಿ ಬಂದಾಗ ನಾನು ಈ ಹಬ್ಬಗಳನ್ನ ಅರ್ಥ ಮಾಡ್ಕೊಳ್ಳೋಕ್ಕೆ 2-3 ವರ್ಷ ಟೈಮ್ ತೊಗೊಂಡೆ ಅಂತ ಹೇಳ್ಬೋದು. ಯಾಕಂದರೆ ನಮ್ಮ ತಾಯಿ ಮನೇಲೇನು ಈ ಹಬ್ಬ ಮಾಡ್ತಿರಲಿಲ್ಲ, ಹಾಗಾಗಿ ಒಂದು 2-3 ವರ್ಷ ಟೈಮ್ ತೊಗೊಂಡೆ ಅಂತಲೇ ಹೇಳ್ಬೋದು. ನಾನು ಆ್ಯಕ್ಚುಲಿ ಒಂದು ನಾಟಿ ಕೋಳಿ ಮತ್ತು ಒಂದು ಬೈಲಾರ್ ಕೋಳಿ ಕುಯ್ದಿದ್ರು. ನಾಟಿ ಕೋಳಿ ಸಾಂಬಾರು ಅಂತೂ ತುಂಬಾ ಚೆನ್ನಾಗಿ ಬಂದಿತ್ತು. ಆ್ಯಕ್ಚುಲಿ ಕುಯ್ಯೋದು ಬೇಡ ನಾಟಿ ಕೋಳಿನ, ಇನ್ನೊಂದಿನ ಯಾವತ್ತಾದ್ರೂ ಕುಯ್ಕೊಳ್ಳೋಣ ಅನ್ಕೊಂಡ, ಬಟ್ ನನ್ನ ಮಗ ಕುಯ್ಯಮ್ಮ ಕುಯ್ಯಮ್ಮ ಅಂತ ಬೇಳೋ ಅಂತ ಮಾಡ್ದೆ ಅಂತ ಹೇಳ್ಬಿಟ್ಟು ಕೂದಿದ್ವಿ. ಸೊ ನಾನು ಈ ರೆಸಿಪಿನ ಏನನ್ನು ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೋತಿಲ್ಲ, ಬಿಕಾಸ್ ನೀವೆಲ್ಲರೂ ಹೇಗೆ ಮಾಡ್ತೀರಾ ಹಬ್ಬನ, ನಾನು ಕೂಡ ಅದೇ ನೀವೆಲ್ಲರೂ ಹೇಗೆ ಸಾಂಬಾರು ಮಾಡ್ತೀರಾ ಅದೇ ಪ್ರೊಸೀಜರಲ್ಲಿ ನಾನು ಕೂಡ ಸಾಂಬಾರು ಮಾಡಿದ್ದೀನಿ. ಹಂಗಾಗಿ ಏನು ನೀವು ರೆಸಿಪಿನ ಶೇರ್ ಮಾಡ್ಕೊಂಡಿಲ್ಲ ರೆಸಿಪಿನ. ಸೊ ಹಬ್ಬ ನೀವೆಲ್ಲರೂ ನೋಡಿದ್ರಿ ಅಲ್ವಾ, ತುಂಬಾ ಚೆನ್ನಾಗಾಯಿತು ಹಬ್ಬ. ವರ್ಷ ಅಂದರೆ 2 ವರ್ಷಕ್ಕೊಂದ್ಸರಿ ಹಬ್ಬ ಮಾಡ್ತಾರೆ. ತುಂಬಾ ಚೆನ್ನಾಗಿ ಹಬ್ಬ ಮಾಡ್ತಾರೆ ಇದನ್ನು. ಒಂಥರ ಖುಷಿ ಆಗುತ್ತೆ ನೋಡೋಕ್ಕೂ ಕೂಡ. ಈ ಹಬ್ಬ ಇದೆಲ್ಲ ಆದಮೇಲೆ ದೇವ್ರನ್ನ ಹೊತ್ಕೊಂಡು ಬಂದು ನಾವೀಗ ಏನು ಹೊಸ ಮನೆ ಕಟ್ಕೊಂಡಿದ್ದೀವಿ ಅಲ್ವಾ, ಸೊ ಅಲ್ಲೇ ಹೋಗ್ತಾರೆ ಅವರು ದೇವ್ರ ಹೊತ್ಕೊಂಡು. ಕೆಳಗಡೆ ಒಂದು ಅಂಕೊಳ್ಳಿ ಅಂತ ಇದೆ, ಅಲ್ಲೇನೋ ಅದನ್ನು ದೇವ್ರನ್ನ ಕೂರಿಸ್ಕೊಟ್ಬರ್ತಾರಂತೆ. ಸೊ ನಾವೇನು ಅಲ್ಲೆಲ್ಲ ಏನೂ ಹೋಗಲಿಲ್ಲ.
ಗಂಡಸ್ರುಗಳು ಹೋಗ್ಬಿಟ್ಟು ಅದನ್ನು ದೇವ್ರನ್ನ ಕೂರಿಸ್ಬಿಟ್ಟು ಬರ್ತಾರೆ. ಸೊ ಹಂಗಾಗಿ ಕೆಲವೊಂದು ಕ್ಲಿಪ್ನಗಳನ್ನ ನನ್ನ ಮಗ ತಗೊಂಡಿದ್ದಾನೆ. ಅದೆಷ್ಟು ಚೆನ್ನಾಗಿ ಬಂದಿದೆಯೋ ಏನೋ ಗೊತ್ತಿಲ್ಲ, ಬಟ್ ನಾನು ಹೋಗೋಕ್ಕಾಗಿರಲಿಲ್ಲ ಅಲ್ಲಿಗೆ, ಹಾಗಾಗಿ ಅವನೇ ತಗೊಂಡು ಬಂದಿರೋಂಥದ್ದು. ಸಾಂಬಾರು ಅಡುಗೆ ಎಲ್ಲ ಆಯಿತು. ನಾಟಿ ಕೋಳಿ ಮೊಟ್ಟೆ ಕೂಡ ಇದ್ದೋ ಒಂದೆರಡು ಹಾಕೋಣ ಮಕ್ಕಳಿದ್ದಾವಲ್ಲ ಅಂತ ಹೇಳ್ಬಿಟ್ಟು ಅದನ್ನು ತೊಳೆದು ಹಾಕಿದೆ. ಸಾಂಬಾರು ಮುದ್ದೆ ಅನ್ನ ಎಲ್ಲ ರೆಡಿಯಾಯಿತು. ಇನ್ನೇನು ಊಟ ಮಾಡೋವಂಥದ್ದು, ನನ್ನ ಮಗ ಟೇಸ್ಟ್ ನೋಡಲಿ ಅಂತ ಅವನಿಗೊಂದೆರಡು ಪೀಸ್ ಹಾಕ್ಕೊಟ್ಟೆ. ಅದು ಏನು ಗೊಜ್ಜು ಮಾಡಿದ್ದೆ ಅದನ್ನು ಅವನು ಸಾಂಬಾರ್ಗಿಂತ, ಅಂದರೆ ನಾಟಿ ಕೋಳಿ ಸಾಂಬಾರ್ಗಿಂತ ಗೊಜ್ಜನ್ನೇ ಇಷ್ಟಪಟ್ಟ. ಸೊ ಇವತ್ತಿನ ಲಾಗ್ ಇಲ್ಲಿಗೆ ಏನು ಮಾಡ್ತೀನಿ, ನಿಮಗೆಲ್ರಿಗೂ ಈ ಲಾಗ್ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಮತ್ತೆ ಮುಂದಿನ ಲಾಗಲ್ಲಿ ನಾನು ನಿಮ್ಗೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್, ಟೇಕ್ ಕೇರ್.